ಸಮುದಾಯಗಳ ಹಿತವನ್ನ ಕಾಪಾಡಬೇಕೇ ಹೊರತು ಸರ್ಕಾರದ ಒಳಗಡೆ ಇದ್ದುಕೊಂಡು ಮುಖ್ಯವಾಗಿರುವಂತದನ್ನ ನಾವು ಸಹಿಸಕ್ಕಾಗೋದಿಲ್ಲ. ಅದಕ್ಕೆ ಅವ್ರಿಗೂ ಕೂಡ ನಾವು ಒಂದು ಆಗ್ರಹಪೂರ್ವಕವಾದಂತ ವಿಚಾರ ಅವರ ಪತ್ರಗಳನ್ನು ಅವ್ರಿಗೆ ಕೊಡ್ತೀವಿ. ಒಂದು ಕಡೆ ಸರ್ಕಾರ ನಾವು ಈ ಸಮುದಾಯಗಳ ಹಿತಾಸಕ್ತಿಗೆ ಸಬಲೀಕರಣಕ್ಕೆ ಹಣವನ್ನ ನಾವು ಕೊಡ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳ್ತಾನೆ, ಮತ್ತೊಂದು ಕಡೆ ಅದನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸುವಂಥದ್ದು ಇದು ಖಂಡನೀಯ. ಇದು ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಹೇಳಿದಾಗ ನಾವು 39,000 ಕೋಟಿ ದಲಿತ ಉದ್ಧಾರಕ್ಕೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಕ್ಕ ಸಂದರ್ಭದಲ್ಲಿ ಅದರಲ್ಲಿ 25,396.38 ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಾರೆ. ಈ ಯೋಜನೆಗಳು ಅನ್ಯ ಯೋಜನೆಗಳಿಗೆ ಬಳಕೆ ಆಗದೆ ದಲಿತರ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು. ಅದು ಕಾಲೋನಿಗಳ ಹೆಸರಲ್ಲಿ ನೀರು ಶಿಕ್ಷಣ ಇರ್ತಕ್ಕಂಥ 3 ಸರ್ಕಾರಗಳಿರ್ತಿರ್ತವೆ. ಈಗ ಸರ್ಕಾರದಲ್ಲಿರ್ತಕ್ಕಂಥ 3 ಸರ್ಕಾರಗಳು ಏನಾಗಬೇಕು? ನಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಒಂದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರ 2013 ಮತ್ತು 14 ವಿಶೇಷ ಘಟಕ ಯೋಜನೆಯನ್ನು ಜಾರಿಗೆ ತಂತು. ಅದರ ಹಿಂದೆ ದಲಿತ ಚಳವಳಿಯ ಬಹುದೊಡ್ಡ ಹೋರಾಟ ಶ್ರಮ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಯಾಕಂತೇಳಿದ್ರೆ ಹಿಂದೆ ಈ ಸಮುದಾಯಗಳ ಒಂದು ಸಬಲೀಕರಣಕ್ಕಾಗಿ ಯಾವುದೇ ರೀತಿಯಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟಲ್ಲಿ ಹಣವನ್ನು ನಿಗದಿ ಮಾಡ್ತಾ ಇರಲಿಲ್ಲ. ಆದರೆ ದಲಿತ ಚಳವಳಿ ಕಳೆದ ಸುಮಾರು 20 ವರ್ಷಗಳ ಹಿಂದೆ ಹೋರಾಟವನ್ನು ಕೈಗೆತ್ತಿಕೊಂಡು ಒಟ್ಟಾರೆ ರಾಜ್ಯದ ದಲಿತರ ಒಂದು ಜನಸಂಖ್ಯೆ ಏನಿದೆ ಅದಕ್ಕೆ ಅನುಗುಣವಾಗಿ ಹಣವನ್ನು ಕಾಯ್ದಿರಿಸಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡ್ವಿ. ಅದರ ಪ್ರಕಾರ 2013 ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಈ ವಿಶೇಷ ಘಟಕ ಯೋಜನೆಗೆ ಒಂದು ಕಾಯ್ದೆಬದ್ಧವಾದಂಥ ಕಾನೂನನ್ನು ರೂಪಿಸ್ತು. ಅದನ್ನು ನಾವು ಸ್ವಾಗತ ಕೂಡ ಮಾಡಿದ್ವಿ. ಆದರೆ ಹಿಂದೆ ಬೇಕಾಬಿಟ್ಟಿ ಹಣವನ್ನು ನಿಗದಿ ಮಾಡ್ತಿದ್ರು. ಆದರೆ ಕಾಯ್ದೆ ಜಾರಿ ಆದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಕಾಯ್ದಿರಿಸುವಂಥದ್ದು ರಿಸರ್ವ್ ಮಾಡುವಂಥದ್ದು ಬಂತು. ಆದರೆ ಅದು ನಿಜವಾಗಲೂ ಕೂಡ ಸಮುದಾಯಗಳ ಒಳಿತಿಗಾಗಿ ಅದು ಬಳಕೆ ಆಗಿದೆಯಾ ಅಂತ ನಾವು ನೋಡಿದಾಗ 14 ಇಲ್ಲಿನವರೆಗೂ 2024 ನೋಡಿದ್ರೆ ಹಣ ನಿಗದಿ ಕಾಯ್ದಿರಿಸಿದ್ದಾರೆ, ಆದರೆ ಆ ಸಮುದಾಯಗಳ ಹಿತಕ್ಕೆ ಅದು ಯಾವತ್ತೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಆಗಿಲ್ಲ. ಸೊ ಕಾಯ್ದೆಯ 7D ಅದನ್ನು ಮನಸ್ಸೋ ಇಚ್ಛೆ ಬೇರೆ ಬೇರೆ ಉದ್ದೇಶಗಳಿಗೆ ಅದನ್ನು ಬಳಸ್ತಾ ಇದ್ದರು. ಸೊ ಹಾಗಾಗಿ ಆ 7D ಕಾಲಮನ್ನು ರದ್ದು ಮಾಡಬೇಕು ಅನ್ನೋಂಥ ಒಂದು ಹೋರಾಟವನ್ನು ಕೂಡ ನಾವು ಕೈಗೆತ್ತಿಕೊಂಡ್ವಿ. ಈಗ ಮತ್ತೆ 7D ಕಾಯ್ದೆಯನ್ನು ರದ್ದು ಮಾಡಿದ್ದಾರೆ. ಆದರೆ 7D ರದ್ದು ಮಾಡಿ ಈಗ 7C ಅನ್ನುವಂಥ ಇನ್ನೊಂದು ಕಾಯ್ದೆಯನ್ನು ಅದರ ಮೂಲಕ ಇವತ್ತು ಹಣವನ್ನು ಅನ್ಯ ಉದ್ದೇಶಗಳಿಗೆ ಬಳಸುವಂಥದ್ದು ಇದು ಸರ್ಕಾರದ ಒಂದು ದುರಾಳ ನೀತಿಗೆ ಇದು ತೋರಿಸುತ್ತೆ. ಯಾಕಂದರೆ ಒಟ್ಟಾರೆ ಕಾಯ್ದೆ ಏನು ಹೇಳುತ್ತೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥದ್ದೇ. ಯಾವುದೇ ಕಾರಣಕ್ಕೂ ಕಾಯ್ದೆಯ ಮೂಲ ಉದ್ದೇಶ ಏನಿದೆ ಅದು 7A ಮತ್ತು ಇದು ಕಾಯ್ದೆಯ ಅನುಚ್ಛೇದ 15-14 ಇದನ್ನು ನೀವು ನೋಡಿದಾಗ ಆ ಸಮುದಾಯಗಳ ವೈಯಕ್ತಿಕವಾದಂಥ ಸಬಲೀಕರಣಕ್ಕೆ ಅದನ್ನು ವಿನಿಯೋಗ ಮಾಡಬೇಕು ಮತ್ತು ಆ ಪ್ರದೇಶಗಳೇನಿದ್ದಾವೆ ಅವರು ವಾಸಿಸುವಂಥ ಪ್ರದೇಶಗಳೇನಿವೆ ಅಲ್ಲಿ ಹೆಚ್ಚು ಒತ್ತು ಕೊಟ್ಟು ಆ ಹಣವನ್ನು ಬಳಕೆ ಮಾಡಬೇಕು ಅಂತ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಕಾಯ್ದೆ. ಮತ್ತು ಯಾರಾದರೂ ಅನ್ಯ ಉದ್ದೇಶಕ್ಕೆ ಬಳಸಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇದೆ. ಆದರೆ ಈಗ ಸುಮಾರು 180,000 ಮೇಲ್ಪಟ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿಗೆ ಹೋಗಿದೆ ಹಣ?
ಇವತ್ತು ಆ ಸಮುದಾಯಗಳು ಯಾಕೆ ಎಲ್ಲ ರೀತಿಯಲ್ಲೂ ಅವರು ಹಿಂದುಳಿದಿದ್ದಾರೆ? ಒಂದು ಕಡೆ ಸರ್ಕಾರ ನಾವು ಈ ಸಮುದಾಯಗಳ ಹಿತಾಸಕ್ತಿಗೆ ಸಬಲೀಕರಣಕ್ಕೆ ಹಣವನ್ನ ನಾವು ಕೊಡ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳ್ತಾನೆ, ಮತ್ತೊಂದು ಕಡೆ ಅದನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸುವಂಥದ್ದು ಇದು ಖಂಡನೀಯ. ಇದು ಹಾಗಾಗಿ ಅದರಲ್ಲೂ ಇತ್ತೀಚೆಗೆ ನೀವು ನೋಡಿದಾಗೆ ಗ್ಯಾರಂಟಿ ಯೋಜನೆಗಳಿಗೆ ಈ ಹಣವನ್ನು ಬಳಕೆ ಮಾಡ್ತಾ ಇರುವಂಥದ್ದು ಬಹುದೊಡ್ಡ ಅನ್ಯಾಯ ಆಗಿದೆ. ಯಾಕಂದರೆ ಇವರು ಹೇಳಿರುವಂಥದ್ದೇನು, ಚುನಾವಣೆ ಸಂದರ್ಭದಲ್ಲಿ ಇವರು ಹೇಳಿದ್ದು ಗ್ಯಾರಂಟಿ ಯೋಜನೆಗಳು ಉಚಿತ ಅಂತ ಹೇಳಿದ್ರೆ ಹೊರತು ಈ ಹಣವನ್ನು ನಾವು ಬಳಸ್ತೀವಿ ಅಥವಾ ಈ ಹಣವನ್ನು ನಾವು ಆ ಗ್ಯಾರಂಟಿಗಳಿಗೆ ನಾವು ತಗೊಳ್ತೀವಿ ಅನ್ನುವಂಥ ಮಾತುಗಳನ್ನು ಇವರೆಲ್ಲೂ ಹೇಳಿರಲಿಲ್ಲ. ಈಗೇನು ಹೇಳ್ತಿದ್ದಾರೆ ಅಂದರೆ ಹಿಂದೆ ಏನು ನಾವು ಈ ಸಮುದಾಯಗಳ ಹಿತಾಸಕ್ತಿಗೆ ಬಳಸ್ತಾ ಇದ್ದೀವಿ ಅದೇ ರೀತಿಯಲ್ಲೇ ಈಗಲೂ ಬಳಸ್ತಿದ್ದೀವಿ ಅಂತ ಇದ್ದಾರೆ. ಆದರೆ ಹಿಂದಿನ ಸಾಲಿನಲ್ಲಿ ನಾವು ನೋಡಿದಾಗ ಈ 5 ಯೋಜನೆಗಳಿಗೆ ಹಿಂದೆ ಏನೇನು ಬಳಕೆ ಮಾಡ್ತಾ ಇದ್ರು ಅದರ 80 ಪಟ್ಟು ಜಾಸ್ತಿ ಹಣವನ್ನು ಇವತ್ತು ತಗೊಳ್ತಾ ಇದ್ದಾರೆ. ಆ ಶಕ್ತಿ ಯೋಜನೆಯನ್ನು ನೀವು ನೋಡಿದ್ರೆ ಅದೊಂಥರ ನಿಜಕ್ಕೂ ತುಂಬ ಒಂಥರ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಯಾಕಂದರೆ ಈ SC ST ಮಹಿಳೆಯರು ಕೂಡ ಬಸ್ಸಲ್ಲಿ ಓಡಾಡ್ತಾರೆ, ಅವ್ರಿಗೆ ಅದನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಸರ್ಕಾರ ಈ ಥರದ ಮಾತುಗಳನ್ನು ಆಡ್ತಾ ಇದೆ? ಸೊ ಹಾಗಾಗಿ ಇದು ತುಂಬ ದೊಡ್ಡ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇರುವಂಥ ದ್ರೋಹ ಇದು. ಇದನ್ನು ನಾವು ಈಗಾಗಲೇ ಹಿಂದಿನ ಸಾಲ ತಗೊಂಡಾಗಲೇ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ನಾವು ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇವೆ, ಮತ್ತು ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಮಂತ್ರಿಗಳ ಗಮನಕ್ಕೂ ತಂದರೂ ಕೂಡ ಮತ್ತು ಈ ಸಾಲದಲ್ಲೂ ಕೂಡ ಸುಮಾರು 14,000 ಕೋಟಿಗೂ ಮೇಲ್ಪಟ್ಟು ಹಣವನ್ನು ಇವತ್ತು ಅವರು ಈ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ನಾವು 39,000 ಕೋಟಿ ಈ ಸಾರಿ ಏರ್ ಮಾರ್ಕ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ದೊಡ್ಡ ಅನ್ಯಾಯವನ್ನು ಸರ್ಕಾರ ಮಾಡ್ತಾ ಇದೆ. ಮತ್ತು ಈ ಸರ್ಕಾರ ಬರೋದರ ಹಿಂದೆ ಈ ಸಮುದಾಯಗಳು ಎಷ್ಟು ಅದು ಏನು ಈ ಸರ್ಕಾರದ ರಚನೆಯಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳ ಬಹುದೊಡ್ಡ ಪಾಲಿದೆ ಅನ್ನೋದನ್ನು ಕೂಡ ಇವರು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಮತ್ತು ನಾವು ಕೂಡ ಹಿಂದೆ BJP ಕೋಮುವಾದಿ ಸರ್ಕಾರ ತೊಲಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಸಂಘಟನೆಗಳು ನಾವು ಇಡೀ ರಾಜ್ಯಾದ್ಯಂತ ನಾವು ಈ ಸರ್ಕಾರ ಹಿಂದಿನ BJP ಸರ್ಕಾರವನ್ನು ತೊಲಗಿಸೋದಕ್ಕೆ ದಲಿತ ಚಳವಳಿಯ ಬಹುದೊಡ್ಡ ಪಾಲಿದೆ ಅನ್ನೋದನ್ನು ಕೂಡ ಇಲ್ಲಿ ನಾನು ನೆನಪಿಸ್ತಾ ಏನು ನಮ್ಮ ವಿದ್ಯಾಭ್ಯಾಸಕ್ಕೆ ನಿಗದಿ ಮಾಡಿದಂಥ ಹಣವನ್ನು ಈಗಾಗಲೇ ಅದನ್ನು ಕೂಡ ನಿಲ್ಲಿಸಿರುವಂಥದ್ದು. ಅದು ಪ್ರೈಸ್ ಮನಿಯನ್ನು ನಿಲ್ಲಿಸಿದ್ದಾರೆ ಮತ್ತು ಸ್ಕೀಮ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ ಒಂದು ಕಡೆ ಈ ಸರ್ವತೋಮುಖ ಬೆಳವಣಿಗೆಗೆ ನಾವು ಹಣವನ್ನು ಕೊಡ್ತೀವಿ ಅನ್ನೋದು, ಮತ್ತೊಂದು ಕಡೆ ಈ ಸಮುದಾಯಗಳ ಬುಡವನ್ನೇ ಕತ್ತರಿಸುವಂತೆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಈ ವರ್ಗಗಳ ಸಬಲೀಕರಣಕ್ಕಾಗಿ ಏನು ಹಣವನ್ನು ಇಟ್ಟಿದ್ದೀರಿ, ಈಗಾಗಲೇ ಗ್ಯಾರಂಟಿಗಳು ತಗೊಂಡಿರುವಂಥ ಹಣವನ್ನು ಕೂಡ ಅದನ್ನು ಈ ಸಮುದಾಯಗಳಿಗೆ ಬಳಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ನಮ್ಮ ಮಂತ್ರಿಗಳು ಏನಿದ್ದಾರೆ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಆಯ್ಕೆಯಾಗಿ ಬಂದಿರುವಂಥ ಮಂತ್ರಿಗಳ ಈ ಮೌನವನ್ನು ಇದೆಯಲ್ಲ, ಇದನ್ನು ನಾವು ಖಂಡಿಸ್ತೀವಿ. ನಾವು ಇವರು ಸಮುದಾಯಗಳ ಹಿತವನ್ನು ಕಾಪಾಡಬೇಕೇ ಹೊರತು ಸರ್ಕಾರದ ಒಳಗಡೆ ಇಟ್ಕೊಂಡು ಮೌನವಾಗಿರುವಂಥದ್ದನ್ನು ನಾವು ಸಹಿಸೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರಿಗೂ ಕೂಡ ನಾವು ಒಂದು ಆಗ್ರಹಪೂರ್ವಕವಾದಂಥ ವಿಚಾರ ಅವರ ಪತ್ರಗಳನ್ನು ಅವ್ರಿಗೆ ಕೊಡ್ತೀವಿ. ಮತ್ತು ಒಟ್ಟಾರೆ ಈ ಇಷ್ಟು ವರ್ಷಗಳಲ್ಲಿ 14 ಇಲ್ಲಿವರೆಗೂ ಏನಾಗಿದೆ ಅದನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಬೇಕು, ಒಂದು ಶ್ವೇತಪತ್ರವನ್ನು ಇವರು ಹೊರಡಿಸಬೇಕು. ಅದರ ಮೂಲಕ ಈ ಸಮಾಜದ ಕಟ್ಟಕಡೆಯ ಮನುಷ್ಯರು ಯಾರಿದೆ, ದಲಿತ ಸಮುದಾಯ ಏನಿದೆ, ಅವ್ರಿಗೆ ಹೇಗೆ ತಲುಪಿದೆ ಅದನ್ನು ಸಮುದಾಯದ ಒಂದು ಗಮನಕ್ಕೆ ಸಾರ್ವಜನಿಕ ವಿಚಾರಕ್ಕೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಈ ಮೂಲಕ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಚಳವಳಿಗಳವರ ಜೊತೆಗೆ ಅವರು ಕರೆದು ಅದರ ಬಗ್ಗೆ ಚರ್ಚೆ ಮಾಡಬೇಕು. ಒಂದು ವೇಳೆ ಇದನ್ನು ಅವ್ರು ಏನಾದರೂ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ನಮ್ಮ ಏನು ಒಂದು ಹಕ್ಕಿಗಾಗಿ ಅಥವಾ ನಮ್ಮ ಒಂದು ಸಮುದಾಯದ ಹಿತರಕ್ಷಣೆ ಮಾಡೋದಕ್ಕೆ ನಾವು ಬೀದಿಗೆ ಇಳಿಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ.
2013 ಕಾಯ್ದೆ ಜಾರಿಗೆ ಬಂದಾಗ ಇಟ್ಟಿದ್ದಂತಹ ಹಣ 15,894.66 2013 ಅದೇ ಪ್ರಸಕ್ತ ಸಾಲಿನಲ್ಲಿ 39,121.37 ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತಮಗೆಲ್ರಿಗೂ ಗೊತ್ತಿದೆಯಲ್ಲ, ಸರ್ಕಾರ ಕೊಚ್ಕೊಳ್ತಾ ಇದೆ. ಅದರಲ್ಲೂ ನಮ್ಮ ಈಗಿನ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ, ನಾವು 39,000 ಕೋಟಿ ದಲಿತರ ಉದ್ಧಾರಕ್ಕಾಗಿ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ತಾ ಇರ್ತೀವಿ ಸಂದರ್ಭದಲ್ಲಿ, ಅದರಲ್ಲಿ 25,396.38 ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸಿದ್ದಾರೆ. ಎಷ್ಟು? 25,396.38. ಉಳಿದಿರೋದೆಷ್ಟು? 13,000 ಅಂತ ಚಿಲ್ಲರೆ. ಇದನ್ನು ಎಲ್ಲ ಇಲಾಖೆಗಳಿಗೂ ಬಳಸ್ಬೇಕು. ಆದರೆ ಈ 39,121.37 ಕೋಟಿಗಳನ್ನು ಎಷ್ಟು ಇಲಾಖೆಗೆ? ಸರ್ಕಾರದಲ್ಲಿರ್ತಕ್ಕಂಥ 34 ಇಲಾಖೆಗಳಿಗೆ ಹರಿದು ಹಂಚು. ನಮ್ಮ ಹಿಂದೂ ಧರ್ಮ ಹೇಳಿದ್ರು ಇದರ ಚೆಕ್ ಮಾಡ್ತಕ್ಕಂಥವ್ರಿಲ್ಲ, ಅದಕ್ಕೆ ಒಂದು ಕಾವಲು ಸಮಿತಿಯನ್ನು ರಚನೆ ಮಾಡಬೇಕು. ಈ ಎಲ್ಲ ಹಣ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಬೇರೆಯವ್ರಿಗೆ ಏನಾಗುತ್ತೆ? ಬೇರೆ ಜಾತಿಗಳವರಿಗೆ ಇವ್ರ ಮೇಲೆ ಇಷ್ಟು 1,000 ಕೋಟಿಗಳು 1,00,000 ಕೋಟಿಗಳನ್ನು ಕೊಡ್ತಾ ಇದಾರಲ್ಲ, ಏನು ನಮಗೇನು ಸಿಗ್ತಾ ಇಲ್ಲ ಅಂತ ಒಂದು ಕ್ರೋಧ ಹುಟ್ಟತಕ್ಕಂಥ ಮಾತುಗಳಿವೆ. ಯಾಕೆ ಮಾಡಬೇಕಿವರು? ತಮಗೊಂದು ಮಾತು ಹೇಳ್ತೀನಿ, ನಮಗಿರ್ತಕ್ಕಂಥದ್ದು 24.1% ನಮ್ಮ ಪರ್ಸೆಂಟೇಜ್, ಅದರಲ್ಲಿ ಪರಿಶಿಷ್ಟ ಜಾತಿ 17.15, ಪರಿಶಿಷ್ಟ ಪಂಗಡ 6.95, ಒಟ್ಟು 24.10 ಅಂದರೆ 0.0%. ಈ 24% ನಿಮ್ಮ ಬಜೆಟಲ್ಲಿ ಅಷ್ಟೇ ಅಲ್ಲ, ಮೀಸಲಿಡಿ ಸ್ವಾಮಿ. ಈ ಗ್ಯಾರಂಟಿಗಳಿಗೆ ಯಾಕೆ ಬಳಸ್ಕೋಬೇಕು ನೋಡಿ. 39,000 ಕೋಟಿ ಅಂತ ಹೇಳುವಾಗ ಬಳಸ್ಕೊಂಡಿರ್ತಕ್ಕಂಥ ಎಷ್ಟು? 25,000ಕ್ಕಿಂತ ಹೆಚ್ಚು, 25,396.3. ಅದು ಉಳಿದಿರ್ತಕ್ಕಂಥ 13,000 ಕೋಟಿ ಅಷ್ಟು. ಇದನ್ನು ಎಲ್ಲ ಇಲಾಖೆಗಳಿಗೂ ಬಳಸ್ಕೋಬೇಕು, ನಮಗೂ ಬಳಸ್ಬೇಕು, ಹಾಸ್ಟೆಲ್ಗೆ ಬಳಸ್ಬೇಕು, ಸ್ಕಾಲರ್ಶಿಪ್ ಬಳಸ್ಬೇಕು, ವಸತಿ ಶಾಲೆಗಳಿಗೆ ಬಳಸ್ಬೇಕು. ಈಗಿರ್ತಕ್ಕಂಥ ಪ್ರೈಸ್ ಮನಿಯನ್ನು ಈಗಾಗಲೇ ಅದಕ್ಕೋಸ್ಕರ ಕಟ್ ಮಾಡಿದ್ದಾರೆ. ಕೇವಲ ಆ ಜನರ ಉದ್ಧಾರಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೂ ಹುತ್ತು ತರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಯಾಕೆ ನಾವು ನೇರ ನಮ್ಮ ವೆಂಕಟೇಶ್ ಅವರು ಹೇಳಿದ ರೀತಿ ನಾವು ಒಂದು ಈ ಅವಕಾಶನ ಕೊಡ್ತಾ ಇದ್ದೀವಿ? ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಒಂದು ಅವಕಾಶನ ಕೊಡ್ತಾ ಇದ್ದೀವಿ. ನಾವು ಬೆಂಬಲಿಸಿದ್ವಿ ಕೋಮುವಾದಿಗಳನ್ನು ಮಣಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲ ದಲಿತ ವ್ಯಕ್ತಿಗಳು ಒಟ್ಟಾಗಿ 2,00,000 ಜನ 2,00,000 ಹೆಚ್ಚು ಜನ ಬೆಂಗಳೂರಲ್ಲಿ ಸಮಾವೇಶಗೊಂಡು ನಿಮ್ಮ ಬೆಂಬಲಿಸಿ ಮತ್ತು ಇಡೀ ಬೇರೆ ಸರ್ಕಾರಗಳ ಬೇರೆ ಪಕ್ಷಗಳ ಬಗ್ಗೆ ನಮ್ಮ ಕ್ರೋಧವನ್ನು ವ್ಯಕ್ತಪಡಿಸಿದ್ವಿ, ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದೆ. ಬಹುಶಃ ಎಲ್ಲರ ಶಕ್ತಿಯೂ ಅಡಗಿದೆ ಅದು. ಅದು ಇವತ್ತು ಹಾಗಂತ ನಾವು ಸುಮ್ಮನೆ ಕೂಡ್ಲಿಕ್ಕಾಗಲ್ಲ, ನಮ್ಮದೇ ಜನರ ನಮ್ಮದೇ ಜನರಿಗಾಗಿ ಬಳಸ್ತಕ್ಕಂಥ ಕೆಲಸಗಳು ಇವು. ಅನ್ಯ ಯೋಜನೆಗಳಿಗೆ ಅನ್ಯ ಕೆಲಸಗಳಿಗೆ ಬಳಸಬಾರ್ದಂತ ಕಾಯ್ದೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ SC SP ಮತ್ತು TSP ಕಾಯ್ದೆ ಕ್ಲೀನಾಗಿ ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಕಾಯ್ದೆಗಳಿಗೆ ಎಲ್ಲರೂ ಬಳಸ್ತಾರೆ ಶಿಕ್ಷೆ ಅಂತಿದೆ. ಆ ಕಾಯ್ದೆಗಳಲ್ಲಿ 1, 2, 3, 4 ಅಂತ ಅವನ್ನು ರೂಪಿಸ್ಕೊಂಡಿದ್ದೀವಿ. ಅದರ ಪ್ರಕಾರ 7A, 7A, 7C ಈ ಯೋಜನೆಗಳು ಏನಿವೆ ಇದರಲ್ಲಿ ಯಾವುದಕ್ಕೂ ಬಳಸಬಾರ್ದು. 7D ಸ್ಪಷ್ಟವಾಗಿ ಹೇಳ್ತದೆ, ಅವರ ಅಲ್ಲಿನ ಕಾಲೋನಿಗಳ ಕುಟುಂಬಗಳ ಕಲ್ಯಾಣಕ್ಕಾಗಿ ಅಂತ. 7B ಅಷ್ಟೇ, ಇವರ ವಾಸಿಸುವ ಸ್ಥಳಗಳ ಮೂಲ ಸೌಕರ್ಯಕ್ಕಾಗಿ ಅಂತ. ಮತ್ತು 7C ಹೇಳ್ತದೆ, ಎಲ್ಲ ಜಾತಿ ಧರ್ಮಗಳಿಗೆ ಅನ್ವಯವಾಗುವ ರೀತಿಯಲ್ಲಿ ಅಂದರೆ ಆರೋಗ್ಯ ಶಿಕ್ಷಣ ಇವರು ಬಳಸಬೇಕು ಅಂತ. ಅದರಿಂದ ಇಲ್ಲಿ ಏನಾಗುತ್ತೆ, ಡೀಮ್ಡ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ಬಿಟ್ಟು ಬೇರೆ ಕಡೆಗೆ ಪರಿವರ್ತನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಾವು ಕಡಾಖಂಡಿತವಾಗಿ ಒಂದನ್ನು ಒಟ್ಟ ಮಾಡ್ತಿರ್ತೀವಿ. ಈ ಎಲ್ಲ ಇವುಗಳನ್ನ ಮಾಡಬೇಕಾದ್ರೆ ನಿಮ್ಮ ಕಾವಲು ಸಮಿತಿ ಜೊತೆಗೆ ಸಂಘಟನೆಗಳ ಒಬ್ಬರನ್ನು ಅಲ್ಲಿ ನೀವು ನೇಮಿಸ್ಬೇಕು, ಅವಕಾಶ ಕೊಡಬೇಕು. ಪ್ರಶ್ನೆ ಮಾಡ್ತಕ್ಕಂಥ ಮತ್ತು ಅದರಲ್ಲಿ ಏನಾದರೂ ಅಡಕ ಮಾಡ್ತಕ್ಕಂಥ ಶಕ್ತಿ ಈ ಸಂಘಟನೆಗಳು ಮಾತ್ರ ಇದೆ. ಕೇವಲ ನೀವು ಕಾಟಾಚಾರಿಕ ಸಂಘ ಅಂತ ಯೋಜನೆಗಳನ್ನು ರೂಪಿಸಿ ಅವುಗಳ ಬೇಕಾಬೇಕೆ ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಮತ್ತು ಇಷ್ಟೊಂದು ಮಾತಾಡ್ತಾ ಏನು ರೀತಿಯಲ್ಲಿ ಈ ಯೋಜನೆಗಳು ಅನ್ಯ ಯೋಜನೆಗಳಿಗೆ ಬಳಕೆ ಆಗದೆ
ದಲಿತರ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು. ಅದು ಕಾಲೋನಿಗಳ ಹೆಸರಲ್ಲಿ ನೀರು ಶಿಕ್ಷಣ ಈ ಥರದಂತ ಮೂಲ ಸೌಕರ್ಯಗಳಿರ್ತಿರ್ಬೇಕು. ಸರ್ಕಾರದಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳು ಏನಾಗಬೇಕು? ಪಿಡಬ್ಲ್ಯೂಡಿ ಪಟ್ಟಣದಲ್ಲಿ ಇರ್ತಕ್ಕಂಥ ರಸ್ತೆಗಳಿರ್ತಕ್ಕಂಥ ಯೋಜನೆ ಏನಾಗಬೇಕು? ವಾಟರ್ ಬೇರೆ ಬೇರೆ ನೀರಾವರಿ ಯೋಜನೆಗಳು ಏನಾಗಬೇಕು? ಅಲ್ಲಿನೂ ಸಹ ಈ ಯೋಜನೆಗಳಲ್ಲಿ 34 ಇಲಾಖೆಗಳಿಗೆ ಬಳಸ್ತಾ ಇದ್ದಾರೆ ಅಂತಿರ್ಬಿಟ್ಟು ಇದು ಬೇಕಾಗಿ ಇದು ಯಾರಿಗೂ ಗೊತ್ತಾಗೋದಿಲ್ಲ. ದಯವಿಟ್ಟು ಇದನ್ನು ಎಚ್ಚರಿಸುವುದರ ಜೊತೆಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ, ಇನ್ನು ಮುಂದೆ ಈ ಆಟ ನಡೆಯೋದಿಲ್ಲ, ಈ ಆಟ ನಡೆಯೋಕ್ಕೆ ನಾವು ಬಿಡೋದಿಲ್ಲ. ಅದರಿಂದ ಈ ಇನ್ನೊಂದು ವಾರದಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಈ ಸಂಘಟನೆ ಅದು ಒಂದು ಚರ್ಚಿಸಿ ಒಂದು ಕಾರ್ಯಕ್ರಮ ರೂಪಿಸಿದೆ ಅಂತ ಹೇಳೋದ್ರ ಮೂಲಕ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಕರ್ನಾಟಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.